ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರು ನನ್ನ ಊರಿಗೆ ಬರಲಿ, ಯಾರು ರೈತನ ಮಗಳು ಎಂದು ಗೊತ್ತಾಗುತ್ತೆ. ಆಲೂಗಡ್ಡೆ ಬೆಳೆದು ಶ್ರೀಮಂತರಾದ HDKಗೆ ರೈತರ ಕಷ್ಟ ಗೊತ್ತಿದೆ. ಸಂಸ್ಥೆ ಶೋಭಾ ಕರಂದ್ಲಾಜೆ ವ್ಯಂಗ್ಯ. ವಿಜಯದಶಮಿ ಹಿನ್ನೆಲೆ ದಾವಣಗೆರೆಯಲ್ಲಿ ಮಹಿಳೆಯರ ಬೈಕ್ ಜಾಥಾ. ಬಿಜೆಪಿ ಮಹಿಳಾ ಮುಖಂಡೆ ಗಾಯತ್ರಿ ಅವರಿಂದ ಜಾಥಾಗೆ ಚಾಲನೆ. ವಿಶೇಷ ಉಡುಗೆಯಲ್ಲಿ ಯುವತಿರ ಬುಲೆಟ್ ರೈಡ್. ಮಂಡ್ಯ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ. ಮಹಾಗೌರಿ ಅಲಂಕಾರದಿಂದ ಸಿಂಗರಿಸಿ ತಾಯಿಗೆ ನಮನ. ನೂರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ. ಈಗ ವಾರ್ತೆಗಳ ವಿವರ. ಮಂಡ್ಯ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಮಹಾಗೌರಿ ಅಲಂಕಾರ ಮಾಡಲಾಯಿತು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶರನ್ನವರಾತ್ರಿ 8ನೇ ದಿನದ ಅಂಗವಾಗಿ ತಾಯಿ ಚೌಡೇಶ್ವರಿ ಅಮ್ಮನವರ ಮಹಾಗೌರಿ ಅಲಂಕಾರದಲ್ಲಿ ಸಿಂಗರಿಸಲಾಗಿತ್ತು. ಬೆಳಗ್ಗಿಂದಲೇ ವಿಶೇಷವಾದ ಅಭಿಷೇಕ ಪೂಜೆ ಪುರಸ್ಕಾರಗಳು ನಡೆದವು. ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಕೆ ನಾರಾಯಣಗೌಡ, ಗೌರವಾಧ್ಯಕ್ಷ ಕೆಆರ್ ನಾಗರಾಜ್ ಶೆಟ್ಟಿ, ಮಾಜಿ ಅಧ್ಯಕ್ಷ ಕೆಜೆ ರಾಜಶೇಖರ್, ಕಾರ್ಯದರ್ಶಿ ಕೆಎಸ್ ಸುರೇಶ್, ಖಜಾಂಚಿ ಕೆಆರ್ ಮಹೇಶ್, ಪರಿಮಳ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಕಚೇರಿಯಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದುರ್ಗಾ ಹೋಮವನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ದುರ್ಗಾ ಹೋಮವನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಮಂಡ್ಯ ಕೃಷ್ಣರಾಜಪೇಟೆ ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಮೇಲ್ವಿಚಾರಕರು, ಸೇವಾ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ತಾಲೂಕಿನ ಮಹಿಳಾ ಮೇಲ್ವಿಚಾರಕರು ಸಾಮೂಹಿಕವಾಗಿ ಗುಲಾಬಿ ಬಣ್ಣದ ಸೀರೆಟ್ಟು, ಗಿಣಿ ಹಸಿರು ಬಣ್ಣದ ರವಿಕೆ ತೊಟ್ಟು ಮಿಂಚುತ್ತಿದ್ದರೆ ಪುರುಷ ಮೇಲ್ವಿಚಾರಕರು ಬಿಳಿಯ ಶರ್ಟ್ ಪಂಚೆಯನ್ನ ತೊಟ್ಟು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ, ಮಂಡ್ಯ ಜಿಲ್ಲಾ ಜನಜಾಗೃತಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಕೆಎಸ್ ರಾಜೇಶ್, ಕೃಷಿ ಅಧಿಕಾರಿ ನಿಂಗಪ್ಪ, ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಚಂದ್ರಶೇಖರ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಸೈಯದ್ ಖಲೀಲ್ ಸೇರಿದಂತೆ ನೂರಾರು ಸೇವಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಯತ್ಪಾತ ಮೇ ದತ್ಪಾತ ಮೇ ಶ್ರೇಮಷ್ಟ ಮೇ ವಿಚಿತ್ರ ಮೇ ವಿಶ್ವಂತ ಮೇ ಮಹತ್ತ ಮೇ ಸಂಯುಕ್ತ ಮೇ ಜ್ಞಾಪಂತ ಮೇ ಸೂಷ್ಟ ಮೇ ಪ್ರಕೃತ ಮೇ ಸಿದ್ಧಂತ ಮೇ ದಯತ್ತ ಮತ್ತಂತ ಮೇ ಉತ್ತಂತ ಮೇ ದಕ್ಷಿಣ ಪ್ರೀನಾಮಯಂತ ಮೇ ಜೀವಾತಂತ ಮೇ ಜೀವಿತಾ ದುಃಖಂತ ಮೇ ಮುಕ್ತಂತ ಮೇ ಭಯಂತ ಮೇ ಸುದಂತ ಮೇ ಜಗನಂತ ಮೇ ಸೂಕ್ಷಾತ ಮೇ ಸುಧನಂತ ಮೇ ಓಂ ತ್ರಂಬಕಂಪಿತಾಮಯ ಸುಗಂಧಿ ಪುಷ್ಪವರ್ಧನ ಓಂ ಸಪ್ತದಯ ಸಮಿತ ಸಪ್ತ ವಿಶ್ವ ಸಪ್ತ ಶ್ರೀಯ ಸಪ್ತ ರಾಮಪ್ರಿಯಾಣಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು.
ದಸರಾ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತಿದೆ. ದಸರಾ ಉತ್ಸವದಲ್ಲಿ ಬೆಳಿಗ್ಗೆ ಮಂದಿರದಲ್ಲಿ ಆದಿನಾಥ ಹಾಗೂ ಪಾರ್ಶ್ವನಾಥ ತೀರ್ಥಂಕರ ಜನರಿಗೆ ಪದ್ಮಾವತಿ ದೇವಿಗೆ ಪಂಚಾಮೃತ ಅಭಿಷೇಕ ಮಹಾಶಾಂತಿ ವಿಧಾನ ನಡೆಯುತ್ತದೆ. ಇವರೊಂದಿಗೆ ವಿಶೇಷ ಅಲಂಕಾರ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ. ಆ ತಾಯಿಗೆ ಅಲಂಕಾರ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇರುವಂತಹ ಈ ಪಂಡಿತ ರತ್ನ ಶ್ರೀಯುತ ವರ್ಧಮಾನ್ ತವಣಪ್ಪ ಉಪಾಧ್ಯಾಯವರ ಸ್ವಗೃಹದಲ್ಲಿ ಸ್ವತೋಟದಲ್ಲಿ ಇರುವಂಥ ಪದ್ಮಾವತಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಅಂದರೆ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿದಿನ ಮಹಾಶಾಂತಿಕ ಹೋಮ ವಿಶ್ವಶಾಂತಿಗಾಗಿ ಮಹಾಯಜ್ಞವನ್ನು ಕೂಡ ಅವರ ನೇತೃತ್ವದಲ್ಲಿ ನಡೀತಾ ಬಂದಿದೆ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಸುವಾಸನೆಯ ಮುತ್ತೈದೆಯರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೆಗಳನ್ನು ಇಲ್ಲಿ ತಾಯಿಗೆ ಅರ್ಪಿಸಿ ಅವರು ತಾಯಿಯಿಂದ ವರವನ್ನು ಪಡ್ಕೊಂಡು ವಿಶೇಷವಾಗಿ ಈ ಒಂದು 9 ದಿವಸದ ನವರಾತ್ರಿ ಉತ್ಸವದಲ್ಲಿ ತಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಪ್ರತಿನಿತ್ಯವೂ ಕೂಡ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ, ಅಲಂಕಾರ, ವಿವಿಧ ಪೂಜಾ ಪುನಸ್ಕಾರ ವಿಧಿಗಳನ್ನು ನೆರವೇರಿಸ್ತಾ ಬಂದಿದ್ದಾರೆ. ಜಮಖಂಡಿ ತಾಲೂಕಿನಲ್ಲಿ ಶರನ್ನವರಾತ್ರಿ ನಿಮಿತ್ತ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ರಾಜಕೀಯ ಧುರೀಣರು ಹಾಗೂ ಎಲ್ಲ ಮಠದ ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಮಠ ಜಮಖಂಡಿ ಭಾಗವಹಿಸಿದ್ದರು. ವಿಶೇಷವಾಗಿ ಎಲ್ಲ ಮಹಿಳೆಯರು ಕೂಡಿಕೊಂಡು ನಡೆಸತಕ್ಕಂಥ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳಷ್ಟು ವಿಶಿಷ್ಟವಾಗಿದೆ. ಪರಿಸರ ರಕ್ಷಣೆ, ಸ್ವಚ್ಛತೆ ಇದರ ಉಪನ್ಯಾಸ ಕೂಡ ಶ್ರೀಮಠದಲ್ಲಿ ನಡೆದುಕೊಂಡು ಬರುತ್ತಿದೆ. ಮಹತ್ವವನ್ನು ನಾವು ಕೊಟ್ಟಿದ್ವಿ. ರುದ್ರ ಅಂತಂದ್ರೆ ಶಿವನ ಒಂದು ವರ್ಣನೆಯನ್ನು ನಾವು ಮಾಡ್ತೀವಿ. ಹಂಗಾಗಿ ಪ್ರತಿಯೊಬ್ಬರು ಮಹಿಳೆಯರು ಕೂಡ ರುದ್ರವನ್ನ ಪಠನೆ ಮಾಡಬೇಕು ಅನ್ನೋಂಥ ವಿಚಾರ ನಮ್ಮಲ್ಲಿ ಅಲ್ಲಿ ಇರುವುದರಿಂದ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದರ ಸದುಪಯೋಗವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕು. ಮಂಡ್ಯ ಪಟ್ಟಣದ ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ವಲಯ ಪದವಿ ಕಾಲೇಜುಗಳ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಕೆಆರ್ಪೇಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ತಂಡವು ಪ್ರಥಮ ಸ್ಥಾನ ಪಡೆದು ಸಾಧನೆ ಮಾಡಿದೆ. ಮಂಡ್ಯ ಕೃಷ್ಣರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿ ಜಿಲ್ಲೆಯ ವಿವಿಧ ಪದವಿ ಕಾಲೇಜುಗಳ 9 ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಮೈಸೂರು ವಿಶ್ವವಿದ್ಯಾಲಯದ ಮಂಡ್ಯ ವಲಯ ಪದವಿ ಕಾಲೇಜುಗಳ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಕೆಆರ್ಪೇಟೆಯ ಪ್ರಥಮ ದರ್ಜೆ ಕಾಲೇಜು ಪ್ರಥಮ ಸ್ಥಾನ ಪಡೆದು ಬೀಗಿದರೆ ನಾಗಮಂಗಲ ಪಟ್ಟಣದ ಆದಿ ಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ. ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ 9 ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ವಿಜೇತ ತಂಡಗಳಿಗೆ ಕಾಲೇಜಿನ ಪ್ರಾಂಶುಪಾಲೆ ಹೇಮಲತಾ ಪಾರಿತೋಷಕಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ನಿರ್ದೇಶಕಿ ಸಂಧ್ಯಾರಾಣಿ, ಮೋಸೆಸ್ ಎನ್ ರಮೇಶ್, ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಜಾನೇಗೌಡ, ಅಧೀಕ್ಷಕ ಬೆಳ್ಳೆಕೆರೆ ಮಂಜುನಾಥ್ ಮತ್ತಿತರರು ಇದ್ದರು. 1920ನೇ ಸಾಲಿನ ಮಾಂಡವ್ಯ ವಲಯ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿನ ಈ ದಿನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾಲೇಜಿನಲ್ಲಿ ಸುಮಾರು 9 ತಂಡಗಳು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ನಾಗಮಂಗಲ ಶ್ರೀ ಆದಿ ಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ಪಡ್ಕೊಂಡಿದ್ದಾರೆ. ಹಾಗೆ ಪ್ರಥಮ ಸ್ಥಾನವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 2020ನೇ ಸಾಲಿನ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಯಶಸ್ವಿಯಾಗಿದ್ದು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಅದರಿಂದ ಎಲ್ಲರಿಗೂ ಶುಭಾಶಯಗಳನ್ನು. ಇಂಡಿ ತಾಲೂಕಿನಲ್ಲಿ ಸಾಲದ ಬಾಧೆ ತಾಳಲಾರದೆ ರೈತನೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 56 ವರ್ಷದ ರೈತ ವಿಠಲ್ ಶ್ರೀಪತಿ ಜಾಧವ್ ಮೃತಪಟ್ಟಿದ್ದಾರೆ. ಲಚ್ಚಣ ಗ್ರಾಮದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸುಮಾರು ಬೆಳೆ ಸಾಲ ಪಡೆದುಕೊಂಡಿದ್ದರು. ಮರುಪಾವತಿಸಲು ಆಗದ ಕಾರಣ ಮಾನಸಿಕವಾಗಿ ತಮ್ಮ ಸ್ವಂತ ಜಮೀನಿನಲ್ಲಿ ಕೆಳಗೆ ಜೋತು ಬಿದ್ದ ಕರೆಂಟ್ ವೈರ್ಗೆ ಹಿಡಿದು ಸಾವನ್ನಪ್ಪಿದ್ದಾರೆಂದು ಹೇಳಲಾಗುತ್ತಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಹೆಂಡತಿಯ ಜೊತೆ ತಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾನೆಂದು ಶಂಕಿಸಿ ತಂದೆ ಹಾಗೂ ಹೆಂಡತಿನ ಮಗನೇ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡಿಗೆ ಕ್ರಾಸ್ ಬಳಿಯ ತೋಟದ ಮನೆಯಲ್ಲಿ ನಡೆದಿದೆ.
ಮಗನ ಹೆಂಡತಿಯ ಜೊತೆಗೆ ಸರಸ ಸಲ್ಲಾಪದಲ್ಲಿ ತುಳಿದ ತಂದೆ ಹಾಗೂ ಹೆಂಡತಿನ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡಿಗೆ ಕ್ರಾಸ್ ಬಳಿಯ ತೋಟದ ಮನೆಯಲ್ಲಿ ನಡೆದಿದೆ. 65 ವರ್ಷದ ತಂದೆ ಮಾಳಪ್ಪ ಪೂಜಾರಿ ಹಾಗೂ ಪತ್ನಿ 35 ವರ್ಷದ ರೇಣುಕಾ ಪೂಜಾರಿ ಕೊಲೆಯಾದವರು. ಮೂಲತಃ ಇಂಡಿ ತಾಲೂಕಿನ ಶಿರಗೂರು ಗ್ರಾಮದ ನಿವಾಸಿಗಳಾಗಿದ್ದು ಹೊಟ್ಟೆಪಾಡಿಗಾಗಿ ಖೇಡಗಿಯ ಶ್ರೀಶೈಲ್ ಸೊನ್ನ ಅವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಸ್ವತಃ ಪುತ್ರನ ಹೆಂಡತಿಯ ಜೊತೆಗೆ ಸಂಬಂಧವಿಟ್ಟುಕೊಂಡಿದ್ದ ತಂದೆ ಹಾಗೂ ಹೆಂಡತಿನ ಮಗ ಪುಟ್ಟಣ್ಣ ಕೊಲೆಗೆದ್ದು ಸ್ಥಳದಿಂದ ಪರಾರಿಯಾಗಿದ್ದಾನೆಂದು ಹೇಳಲಾಗುತ್ತಿದೆ. ಸುದ್ದಿ ತಿಳಿದ ತಕ್ಷಣ ಇಂಡಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿನ ಬಂಧಿಸುವಲ್ಲಿ ಜಾಲಬಿಸಿದ್ದಾರೆ. ನಕಲಿ ವೈದ್ಯ ನೀಡಿದ ಚುಚ್ಚುಮಂದಿನಿಂದ ಬಾಲಕ ಸಾವನ್ನಪ್ಪಿದ್ದಾನೆಂದು ಪೋಷಕರು ಆರೋಪಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಿದ್ರೆವಾಡಿಯಲ್ಲಿ ನಡೆದಿದೆ. 14 ವರ್ಷದ ವಿಕಾಸ್ ಭೀಮರಾಯ್ ಮೃತಪಟ್ಟ ಬಾಲಕ. ಕೊಲ್ಲಾಪುರ ಜಿಲ್ಲೆಯ ಗಾದಿನ್ಗಲಜ್ ತಾಲೂಕಿನ ಕಳವಿಕಟ್ಟ ಗ್ರಾಮದ ಆಸ್ಪತ್ರೆಯನ್ನ ಇಟ್ಟುಕೊಂಡಿದ್ದರು. ಮೃತ ಹುಡುಗನಿಗೆ ಜ್ವರ ಎಂದು ಇಂಜೆಕ್ಷನ್ ಕೊಟ್ಟಿದ್ದರು. ಅದು ರಿಯಾಕ್ಷನ್ ಆಗಿ ಆ ಹುಡುಗನ ಮರಣಕ್ಕೆ ಕಾರಣವಾಯಿತೆಂದು ಪೋಷಕರು ಆರೋಪಿಸಿದ್ದಾರೆ. ಈ ನಕಲಿ ವೈದ್ಯರ ಹತ್ತಿರ ಯಾವೊಂದು ದಾಖಲಾತಿಗಳು ಇಲ್ಲದೆ ಇರುವುದು ಕಂಡು ಬಂದಿದೆ. ನಕಲಿ ವೈದ್ಯನ ಮೇಲೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದನ್ನು ತಿಳಿದು ನಕಲಿ ವೈದ್ಯರು ತಲೆಮರೆಸಿಕೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಸರ್, ಈ ಘಟನೆ ಯಾವ ಥರ ನಡೀತಂತ ಸ್ವಲ್ಪ ವಿವರ ಹೇಳ್ತೀರಿ ನಮ್ಗೆ? ಹ್ಞೂ ರೀ ಸರ್, ಮಂಗಳವಾರ ಸಂಜೆ ಮಾಡಿ ಬೆಳಗಾವಿಯಿಂದ ಇಲ್ಲಿ ಬಂದಿದ್ದರೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಜ್ವರ, ಬುಧವಾರ ಜ್ವರವನ್ನು ಸಂಜೆ ಮಾಡಿ 6 ಗಂಟೆಗೆ ನನ್ನ ಮಗ ತೋರಿಸಿದ್ರು. ಎಲ್ಲಿ ತೋರಿಸಿದ್ರಿ? ಇಲ್ಲೇ ಬಿದ್ದರೆ, ಇಲ್ಲೇ ಇದೇ ಊರಾಗ ರೀ, ಸ್ಥಳದಾಗ ರೀ. ಕೌಲಿಕಟ್ಟಿ ಡಾಕ್ಟರ್ ಅಂಗಡಿ ಈ ಹುಡುಗಿ ಹೋಗಿ ಕರ್ಕೊಂಬಂದ್ರಿ ಡಾಕ್ಟರ್ ಹೊಂಡಾಗ ಅಂತೇಳಿ. ಅವ್ನು ಬಂದು ಇಂಜೆಕ್ಷನ್ ಮಾಡಿದ್ರು ಬುಧವಾರ ದಿನ ಸಂಜೆ ಮಾಡಿ 6 ಗಂಟೆಗೆ. ಆಮೇಲೆ ಗುರುವಾರ ದಿನ ಎಲ್ಲ ಮುಗಿಯಾರ ರೀ. ನಾನು ಗುರುವಾರ ದಿನ ಎಲ್ಲ ಮುಗಿಯಾರ, ರಾತ್ರಿ ಮತ್ತೆ ಫೋನ್ ಮಾಡಿದ್ರಿ ನಮ್ಮ ತಾಯಿಯವರ. ಮತ್ತೆ ರಾತ್ರಿ ಹೋಗಿ ಅವ್ನು ಕರ್ಕೊಂಬಂದ ಅಡ್ಮಿನ್ ಮಾಡ್ಯಾನ್ರಿ ಕೀಲಿಗೆ. ಇಎಸ್ಐ ಹಾಸ್ಪಿಟಲಿಂದ ಡೈರೆಕ್ಟ್ ಕೀಲಿಗೆ ಅಡ್ಮಿನ್ ಮಾಡಿದ್ದೇನೆ ರೀ. ಅಲ್ಲಿ ಹಿಂಗಾಗಿತ್ತು ರೀ. ಇಲ್ಲ, ಡಾಕ್ಟರ್ ಅವ್ರು ಏನು ಓದ್ಯಾರ ಅಂತ ಡಾಕ್ಟರ್ ಕರ್ಕೊಂಬಂದಿರಿ ನೀವು? ಸರ್, ಅವ್ರು ಇಲ್ಲಿ ಕಂಟಿನ್ಯೂ ಬರ್ತಾರಂತ ಕರ್ಕೊಂಬಂದಿದ್ರಿ ಅವರು. ಅವ್ರು MBBS BHMS ಏನಿಲ್ಲ ಇವಾಗೆಲ್ಲ ಅವ್ರು ತೆಗೆದು ರೀ, ಏನೂ ಇಲ್ಲ ರೀ ಸರ್. ಹಾಂ, ಒಂದು ಸರ್ಟಿಫಿಕೇಟ್ ಇಲ್ಲ, ಒಂದು ಏನಿಲ್ಲ ರೀ ಸರ್. ಅಂದರೆ ಅವರು ಡೂಪ್ಲಿಕೇಟ್ ಡಾಕ್ಟರ್ ಅಂತ? ಡೂಪ್ಲಿಕೇಟ್ ಡಾಕ್ಟರ್. ಓಕೆ, ಅವ್ರು ಮಹಾರಾಷ್ಟ್ರ ಕೌಳಿಕಟ್ಟಿ? ಹಾಂ, ಕೌಳಿಕಟ್ಟಿ. ಹಾಂ ಹಾಂ ಹಾಂ. ವಯಸ್ಸು ಎಷ್ಟು ರೀ ಅವ್ರದ್ದು? ಮಗಂದು ವಯಸ್ಸು 14 ರೀ ಸರ್. ಮಗ ರೀ? ಹ್ಞೂ ರೀ. ಹೆಸರು ರೀ? ವಿಕಾಸ್ ಅಂತ ರೀ. ವಿಕಾಸ್? ವಿಕಾಸ್ ಭೀಮರಾಯ್ ಜಕ್ಕಾಯಿ. ಜಕ್ಕಾಯಿ ಅವರು. ನೀವೇನಾಗ್ಬೇಕು ಅವ್ರಿಗೆ? ನನ್ನ ಮಗ ಆಗ್ಬೇಕು ರೀ. ಮಗ ತಂದೆ ಅವ್ರಿಗೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ 7ನೇ ವಾರ್ಡ್ನಲ್ಲಿ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಾಧ್ಯಮದ ಮುಖಾಂತರ ಮಾತನಾಡಿದರು. ಶೌಚಾಲಯ ಕಟ್ಟಿಕೊಂಡಿದ್ದು ಗೌರ್ಮೆಂಟ್, ನಾವು ಶೌಚಾಲಯ ಅರ್ಜಿ ಹಾಕಿದ್ದೇವೆ, ಸರ್ಕಾರದಿಂದಲೇ ನಮಗೆ ಶೌಚಾಲಯ ಕಟ್ಟಿಕೊಂಡಿದ್ದರು. ಇಂಜಿನಿಯರ್ ಕೂಡ ನೋಡಿದ್ದಾರೆ, ಶೌಚಾಲಯ ಕಟ್ಟಿದೆ, ಪುರಸಭೆಯ ಅವರ ಜೊತೆ ಮಾತನಾಡಿದೆ, ತೆಗೆಯಬೇಕು ಎಂದು ಹೇಳಿದಾಗ ನಾನು ಹೇಳಿದೆ ಒಂದು ಶೌಚಾಲಯ ತೆಗೆಯಲಾಯಿತು, ಇನ್ನೊಂದು ಶೌಚಾಲಯ ತೆಗೆಯಬೇಕೆಂದು ಕೇಳಿದರು. ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆಂದು ಆರೋಪಿಸಿದ್ದರು. ಅನಿಲ್ ಬಾಮನೆ 4 ಹುಡುಗರನ್ನ ಕರೆದುಕೊಂಡು ಬಂದು ನಮಗೆ ಹಲ್ಲೆ ಮಾಡಿದ್ದಾರೆ, ಜೊತೆಗಿದ್ದವರು ಬಿಡಿಸಲು ಬಂದವರನ್ನ ಕೂಡ ತಳ್ಳಿ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಎರಡು ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾರೆ ಎಂಬುದೇ ಕಾದು ನೋಡಬೇಕಾಗಿದೆ. ಹಿಂಗ ಕಾಲ್ ಇರ್ ಜಗ್ಗ ಏಯಪ್ಪ ಬಾಯಿ ಹೊಡ್ಕೊತಾನ ಆ ಹುಡುಗ ಬಂದ ಕೆಸಿ ನಾನು ನಮ್ಮ ಮುತ್ತೆನ ಅದನ್ನ ಮಾಡ್ತೇನೆ ಕೆಲಸ ಬಿಡಿಸ್ಕೊಂತ ಸಣ್ಣಕ್ಕೆ ನಾವು ಎಲ್ಲ ಗೋಳೆ ರಿಕ್ಷೆ ಮಾಡ್ಕೊಬಾರ. ಸಿಂದಗಿ ಪಟ್ಟಣದ ಜ್ಯೋತಿ ನಗರದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಜನಸ್ಪಂದನಾ ಟ್ರಸ್ಟ್ ಬೆಂಗಳೂರು ತಾಲೂಕು ಘಟಕ ಸಿಂದಗಿಯವರ ಪ್ರಥಮ ವಾರ್ಷಿಕೋತ್ಸವವನ್ನ ಮಾಜಿ ಶಾಸಕ ರಮೇಶ್ ಭೂಸ್ನೂರು ಉದ್ಘಾಟಿಸಿದರು. ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭಗಳು ಆಯಾ ಜಾತಿಗೆ ಸೀಮಿತವಾಗಿರುವ ಪ್ರಸ್ತುತ ದಿನಗಳಲ್ಲಿ ಯಾವುದೇ ಜಾತಿ ಪಂಗಡಗಳ ಭೇದವಿಲ್ಲದೆ ಎಲ್ಲ ಸಮುದಾಯಗಳ ಮಕ್ಕಳು ಹಾಗೂ ಸಾಧಕರನ್ನ ಗೌರವಿಸುತ್ತಿರುವ ಜನಸ್ಪಂದನಾ ಟ್ರಸ್ಟ್ನ ಕಾರ್ಯ ಅನುಕರಣೀಯ ಎಂದು ಮಾಜಿ ಶಾಸಕ ರಮೇಶ್ ಭೂಸ್ನೂರು ಹೇಳಿದರು. ಪಟ್ಟಣದ ಜ್ಯೋತಿ ನಗರದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಜನಸ್ಪಂದನಾ ಟ್ರಸ್ಟ್ ಬೆಂಗಳೂರು ತಾಲೂಕು ಘಟಕದ ಸಿಂದಗಿಯವರ ಪ್ರಥಮ ವಾರ್ಷಿಕೋತ್ಸವದ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು SSLC ಹಾಗೂ PUC ಅತಿ ಹೆಚ್ಚು ಅಂಕ ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅನ್ನದಾನ ರೈತನಿಗೆ ಸಾಧಕರಿಗೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಯಾವುದೇ ಜಾತಿ ಧರ್ಮ ಯಾವುದು ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಿನ ಮೂಲಕ ತಮ್ಮ ಸೇವೆಯನ್ನ ಜನರಿಗಾಗಿಯೇ ತಮ್ಮ ಸೇವೆಯನ್ನ ಮೀಸಲಿಡ್ತಕ್ಕಂತ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳನ್ನು ಸದಸ್ಯರು. ವಿಜಯದಶಮಿ ಆಚರಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಮಹಿಳೆಯರು ವಿಶೇಷ ಉಡುಗೆ ತೊಟ್ಟು ಬೈಕ್ ಜಾಥಾ ನಡೆಸಿ ಸಂಭ್ರಮಿಸಿದರು. ವಿಜಯದಶಮಿ ಆಚರಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಮಹಿಳೆಯರು ವಿಶೇಷ ಉಡುಗೆ ತೊಟ್ಟು ಬೈಕ್ ಜಾಥಾ ನಡೆಸಿ ಸಂಭ್ರಮಿಸಿದ್ದರು. ನಗರದ ರಾಮ್ ಅಂಡ್ ಕೋ ವೃತ್ತದಲ್ಲಿ ಬಿಜೆಪಿ ಮಹಿಳಾ ಮುಖಂಡರಾದ ಗಾಯತ್ರಿ ಸಿದ್ದೇಶ್ವರ್ ಮಹಿಳಾ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದರು.
ಅನಂತರ ದಾರಿಯುದ್ದಕ್ಕೂ ಮಹಿಳೆಯರು ಯುವತಿಯರು ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಬೈಕ್ ಜಾಥಾದಲ್ಲಿ ಯುವತಿಯರು ಬುಲೆಟ್ ಬೈಕ್ನ ಸಹ ಚಲಾಯಿಸಿದ್ದು ಇನ್ನೂ ವಿಶೇಷವಾಗಿತ್ತು. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ. ಆಲೂಗಡ್ಡೆ ಬೆಳೆದು ಶ್ರೀಮಂತರಾದ ಕುಮಾರಸ್ವಾಮಿಗೆ ರೈತರ ಕಷ್ಟ ಗೊತ್ತಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆಗೆ ರೈತರು ಅಂದ್ರೆ ಗೊತ್ತಾ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟೀಕೆಗೆ ಶೋಭಾ ಕರಂದ್ಲಾಜೆ ತಿರುಗೇಟು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ನನ್ನ ಊರಿಗೆ ಬಂದು ನೋಡಲಿ, ಯಾರು ರೈತನ ಮಗಳು ಎಂದು ಗೊತ್ತಾಗುತ್ತದೆ, ಚಾರ್ವಾಕೆಯಲ್ಲಿ ಬರುತ್ತದೆ ಎಂದು ಮೊದಲು ತಿಳಿದುಕೊಳ್ಳಲಿ, ಆಮೇಲೆ ಯಾರು ರೈತರು ಯಾರು ರೈತರಲ್ಲವೆಂದು ತಿಳಿಯುತ್ತದೆ ಎಂದು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನನಗಿಂತ ಕುಮಾರಸ್ವಾಮಿ ಅವರಿಗೆ ರೈತರ ಕಷ್ಟ ಗೊತ್ತಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಆಲೂಗಡ್ಡೆ ಬೆಳೆದು ಶ್ರೀಮಂತರಾದರು ಎಂದು ವ್ಯಂಗ್ಯವಾಡಿದ್ದಾರೆ. ನಾನು ಅವರಿಗೆ ಹೆಚ್ಚು ಕಮೆಂಟ್ ಮಾಡಕ್ ಹೋಗೋದಿಲ್ಲ. ನಾನು ಸಾಮಾನ್ಯ ರೈತ ಅಲ್ಲ ಅಂದರೆ ಏನೇನು ಅನ್ನುವಂಥದ್ದನ್ನು ಅವ್ರು ಹೇಳಬೇಕು. ಅದಕ್ಕಾಗಿ ನನ್ನ ಊರನ್ನು ಒಂದ್ಸರಿ ಬಂದು ನೋಡಲಿ, ನಾನು ಕರಂದ್ಲಾಜೆ ಎಲ್ಲಿದೆ, ಚಾರ್ವಾಕ ಎಲ್ಲಿದೆ, ಅದು ಯಾವ ಕಾಡಲ್ಲಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಾದರೆ ಯಾರು ರೈತರು ಯಾರು ರೈತರಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ಬೋದು. ಅದಕ್ಕಾಗಿ ನಾನು ಅವರಿಗೆ ಹೆಚ್ಚು ಕಮೆಂಟ್ ಮಾಡಕ್ಕೆ ಹೋಗಲ್ಲ. ರಕ್ತದಾನ ಮಾಡುವುದು ಜೀವದಾನ ಮಾಡಿದಂತೆ, ಹೀಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕೆಂದು ಕಂಬಳೇಶ್ವರ ಮಠದ ಸೋಮಶೇಖರ ಶಿವಾಚಾರ್ಯರು ಹೇಳಿದರು. ಚಿತ್ತಾಪುರ ತಾಲೂಕಿನ ಭಂಕೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ಚಿತ್ತಕಣ್ಣಿನ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ದಿನನಿತ್ಯದ ಒತ್ತಡದ ಬದುಕಿನಲ್ಲಿಯೂ ಕೂಡ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು, ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಾಲ್ಮೀಕಿ ನಾಯಕ್, ಡಾ ಸಂತೋಷ್ ಪಾಟೀಲ್, ಡಾ ವಿನೋದ್, ಮುಖಂಡರಾದ ನೀಲಕಂಠರಾವ್ ಪಾಟೀಲ್ ಭಂಕೂರ್, ಮಲ್ಲಿಕಾರ್ಜುನ ಮೆನೋರ್, ನಾಗರಾಜ್ ಹುಗಾರ್, ನಿಂಗಣ್ಣ ಹುಳ್ಗೋಳ್ಕರ್, ಬಸವರಾಜ್ ಮುದ್ರಿಕಿ, ಸಂಗಣ್ಣ ಇಜೇರಿ, ಬಸವರಾಜ್ ತೆಂಗಳಿ, ಮಹೇಂದ್ರ ಕೋರಿ, ಭರತ್ ಮುತ್ಗ, ಗೋಪಾಲ್ ರಾಠೋಡ್, ಈರಣ್ಣ ಸಿದ್ದಲಿಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಶಾಂತ್ ಪಾಟೀಲ್, ಟೆಂಗ್ಳಿ, ಎಸ್ಎಸ್ವಿ ನ್ಯೂಸ್, ಚಿತ್ತಾಪುರ್. ಯಾವತ್ತು ಮನಸ್ಸು ಕೂಡ ಯಾವ ರೀತಿ ಸಂತೋಷವಾಗಿರುತ್ತದೋ ಅಷ್ಟೇ ಕೂಡ ಹೆಸರು ಕೂಡ ಅಷ್ಟೇ ಸಂತೋಷ ಇದೆ. ಆದ್ದರಿಂದ ಈಗಾಗಲೇ ಆಗಮಿಸಿರ್ತಕ್ಕಂಥ ನಮ್ಮ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಜಿ ಅವರಿಗೆ, ನಮ್ಮ ನಾಯಕರಾಗಿರ್ತಕ್ಕಂಥ ನೀಲಕಂಠ ರಾಯ್ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಂಗ್ಳಿಗೆ ಗ್ರಾಮದಿಂದ ಅನತಿ ದೂರದಲ್ಲಿ ಎಸಿಸಿ ಕಂಪನಿ ನಡೆಸುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರು ರೋಷಿ ಹೋಗಿದ್ದಾರೆ. ನಿರಂತರ ಸ್ಫೋಟಕ ಬಳಕೆಯಿಂದ ಮನೆಗಳು ಬಿರುಕು ಬಿಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸಿಸಿ ಕಂಪನಿಯು ಗಣಿಗಾರಿಕೆಗಾಗಿ ನಡೆಸುವ ಕಲ್ಲು ಬಂಡೆಗಳ ಸ್ಫೋಟಕದ ರಭಸಕ್ಕೆ ಗ್ರಾಮಸ್ಥರು ಬೆಚ್ಚಿ ಬೀಳುತ್ತಿದ್ದಾರೆ. ಸುಮಾರು 30 ಅಧಿಕ ಮನೆಗಳು ಬಿರುಕು ಬಿಟ್ಟಿವೆ. ನಿರಂತರ ಸ್ಫೋಟದಿಂದ ಭೂಮಿ ಕಂಪಿಸುತ್ತಿದ್ದು ಭೂಕಂಪದ ಅನುಭವ ಉಂಟಾಗುತ್ತಿದೆ. ಮನೆಗಳ ತಳಪಾಯ ಕುಸಿದು ಗೋಡೆಗಳು ಬಿರುಕು ಬಿಟ್ಟಿದ್ದೇವೆ ಎನ್ನುವ ಗ್ರಾಮಸ್ಥರ ಆರೋಪವಾಗಿದೆ. ಬಿರುಕು ಬಿಟ್ಟ ಮನೆಗಳಲ್ಲಿ ಸದಾ ಆತಂಕದ ಜೀವನ ನಡೆಸುವಂತಾಗಿದೆ. ಬ್ಲಾಸ್ಟಿಂಗ್ ಮತ್ತು ಧೂಳಿನ ಸಿಲುಕಿ ಗ್ರಾಮಸ್ಥರು ಅಕ್ಷರಶಃ ನಲಗಿ ಹೋಗುತ್ತಿದ್ದಾರೆ. ಎಸಿಸಿ ಕಂಪನಿಯಿಂದ ನಾವು ಅಸಹನೀಯ ಜೀವನಕ್ಕೆ ನೂಕಲ್ಪಟ್ಟಿದ್ದೇವೆ. ನಮ್ಮ ಗೋಳು ಕೇಳಿಸಿಕೊಳ್ಳಲು ಕಿವಿಗಳು ಇಲ್ಲದಂತಾಗಿದೆ ಎಂದು ಹಂಬಲಿಸುತ್ತಿದ್ದಾರೆ ಸ್ಥಳೀಯ ನಿವಾಸಿಗಳು. ಕಲ್ಲು ಗಣಿಗಾರಿಕೆ ನಿಯಮ ಉಲ್ಲಂಘನೆಯನ್ನ ಕಂಡು ಕಾಣದಂತೆ ಆಡಳಿತವು ಜಾನ ಕಿರುಡುತನ ಪ್ರದರ್ಶಿಸುತ್ತಿದೆ. ಗಣಿಗಾರಿಕೆ ನಡೆಸುತ್ತಿದ್ದರೂ ಎಫ್ಸಿಸಿ ಕಂಪನಿಯು ಗಣಿ ಮತ್ತು ಭೂವಿಜ್ಞಾನದ ನೀತಿ ನಿಯಮಗಳನ್ನ ಗಾಳಿಗೆ ತೂರುತ್ತಿದೆ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗೋಳು ಕೇಳಿಸಿಕೊಳ್ಳುತ್ತಿಲ್ಲ. ದಿನದಲ್ಲಿ 2-3 ಬಾರಿ ಬ್ಲಾಸ್ಟಿಂಗ್ ನಡೆಸಲಾಗುತ್ತಿದೆ. ಬ್ಲಾಸ್ಟಿಂಗ್ ಧೂಳು ಸದ್ದಿನಿಂದ ಆತಂಕಕ್ಕೆ ಒಳಗಾಗಿದ್ದೇವೆ ಎನ್ನುವ ಗ್ರಾಮಸ್ಥರು ಕೂಡಲೇ ಸರ್ಕಾರ ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡುತ್ತಾ ಇರಿ.